CM 말하면 또 CM은 있어도 그런 내 말이 진짜. 하리프라사드로 말한다. 아티안타. ಒಂದು ಉನ್ನತ ಸ್ಥಾನದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಅವರು ಬಹುಶಃ ಸಿದ್ದರಾಮಯ್ಯ ಸಾಹೇಬರಿಗೆ ಹೇಳಿದಾರೆ ಅಂತೇಳಿ ನಾನು ಅಂದ್ಕೊಳ್ಳೋದಿಲ್ಲ. ಯಾಕಂದರೆ ಇಲ್ಲ ಇಲ್ಲ ಅವ್ರಿಗೆ ಹೇಳಿ ಅವ್ರ ಹೆಸರಂತೂ ಹೇಳಿಲ್ಲ ಎಲ್ಲಿ ಕೂಡ ಅವ್ರ ಹೆಸರಂತೂ ಹೇಳಿಲ್ಲ. ಆದರೆ ಇನ್ನೊಂದು ಮುಖ್ಯವಾದಂಥದ್ದು ಏನಂದರೆ ನಮ್ಮ ದೇವರಾಜ್ ಅರಸ್ ನಂತರ ಅತ್ಯಂತ ಪ್ರಮುಖ ಹಿಂದುಳಿದ ನಾಯಕ ಯಾರಂದರೆ ಅದು ಏಕೈಕ ವ್ಯಕ್ತಿ ಸಿದ್ದರಾಮಯ್ಯನವರು. ಇವತ್ತು ಸಿದ್ದರಾಮಯ್ಯನವರು ಬಗ್ಗೆ ಟೀಕೆ ಟಿಪ್ಪಣಿಗಳು ಬಂದೇ ಬರ್ತಿರ್ತವೆ ಸಹಜ. ಅದನ್ನು ಯಾರು ಕೂಡ ಅಂದರೆ ಯಾರು ಎಲ್ಲೋ ಹಿಂದುಳಿದ ವರ್ಗದವರು ಮಾತಾಡ್ತಾರಂದರೆ ಅದು ಇವ್ರಿಗೆ ಅಪ್ಲೈ ಆಗಲ್ಲ ಅಂತೇಳಿ ನನ್ನ ಭಾವನೆ ಇದೆ. ಇಲ್ಲ ಆ ರೀತಿ ಅಂತ ಇದರಲ್ಲಿ ಅವ್ರ ಭಾಷಣದಲ್ಲಿ ನಾನು ಕೂಡ ಸ್ವಲ್ಪ ತುಣುಕನ್ನು ನೋಡಿದಷ್ಟೇ. ಯಾರನ್ನೇ ಕೂಡ ನಾವು ಛತ್ತೀಸ್ಗಢದಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತಾರೆ ಅವರು. 6 ವರ್ಷಗಳ ಕಾಲ ನಾನು ಒಬ್ಬ ಮುಖ್ಯಮಂತ್ರಿಯನ್ನು ಮಾಡಿ ಬಂದಿದ್ದೇನೆ. ಅವತ್ತು ಛತ್ತೀಸ್ಗಢದ ಅವರು ಏನು ಆ ಭಾಗದ ಉಸ್ತುವಾರಿ ಆಗಿದ್ದರು ಅವರು, ಅದಕ್ಕೆ ಅವರು ಮಾಡಿರ್ಬೋದು. ಆದರೆ ಇವತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರನ್ನ ಇವತ್ತು ನಮ್ಮ ರಾಜ್ಯನೇ ರಾಜ್ಯ ಮೆಚ್ಚಿ ಇವತ್ತು ಅವರ ಒಂದು ನೇತೃತ್ವದಲ್ಲಿ ಮತ್ತು ಉಪಮುಖ್ಯಮಂತ್ರಿಯಾದಂಥ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮತ್ತು ಖರ್ಗೆ ಸಾಹೇಬರ ಅವ್ರ ನೇತೃತ್ವದಲ್ಲಿನೇ ನಾವು ತೆಗೆದುಕೊಂಡಿದ್ವಿ. ಸಾಮೂಹಿಕವಾದಂಥ ಒಂದು ನಾಯಕತ್ವದಲ್ಲಿ ತೆಗೆದುಕೊಂಡು ಹೋಗಿದ್ವಿ. ಇವತ್ತು ಸರ್ವೋಚ್ಚ ನಾಯಕ ಅಂತೇಳಿ ನಾವು ತಿಳಿದು ಇವತ್ತು ನಮ್ಮ ಹೈಕಮಾಂಡ್ ಕೂಡ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಇಳಿಸೋದು ಬಿಡೋದು ನಮ್ಮ ಹೈಕಮಾಂಡ್ಗೆ ಇರುತ್ತೆ, ಆದರೆ ಯಾವ ಒಬ್ಬ ನಾಯಕನಿಂದಂತೂ ಮಾತ್ರ ಸಾಧ್ಯ ಇಲ್ಲ. ಇಲ್ಲ ಖಂಡಿತವಾಗಿಲ್ಲ, ಅಸಮಾಧಾನ ಅಂತೇಳಿ ಎಲ್ಲಿ ಇಲ್ಲ. ಇವತ್ತು ಎಲ್ಲರೂ ನಾವೆಲ್ಲರೂ ಕೂಡ ಸುಮಾರು ನಾವು 135 ಜನ ಕೂಡ ನಾವು ಮೆಚ್ಚಿಕೊಂಡು ಇವತ್ತು ಮಾನ್ಯ ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿ ಹೇಳಿ ಮಾಡ್ಕೊಂಡಿದ್ವಿ ನಾವು. ಇರ್ಬೋದು ಖಂಡಿತವಾಗಿ ಕೂಡ. ಇವತ್ತು ಏನಂದ್ರೆ ಪ್ರಜಾಪ್ರಭುತ್ವದಲ್ಲಿ ಇವತ್ತು ನಾವು ನಿರ್ದಿಷ್ಟ ಇರುತ್ತೆ, ಅಂದ್ರೆ ನಮ್ಮ ರಾಜ್ಯದ ನಮ್ಮ ಸರಾಸರಿ ಪ್ರಮಾಣದಿಂದ 34 ಜನ ಮಾತ್ರ ಮಂತ್ರಿಮಂಡಲದಲ್ಲಿ ಇರ್ತಾರೆ. ಎಲ್ಲರಿಗೂ ನಾವು ಗೆದ್ದಂಥ 135 ಜನ ಶಾಸಕರಿಗೂ ಇರುತ್ತೆ, ವಿಧಾನ ಪರಿಷತ್ ಸದಸ್ಯರಿಗೂ ಇರುತ್ತೆ, ಅವರೆಲ್ಲ ಕೂಡ ಆಗಬೇಕಂತೇಳಿ. ಆದರೆ ನಮ್ಮ ಪ್ರಮಾಣದಲ್ಲಿ ಇಷ್ಟೇ ಇರುತ್ತೆ. ನೆಗ್ಲೆಕ್ಟ್ ಅಂತಿಲ್ಲ, ಅದು ಯಾಕಂದ್ರೆ ನಾನು ಅದನ್ನೇ ಹೇಳಿದ್ದು. ಇವತ್ತು ನಮ್ಮ ಮಂತ್ರಿಮಂಡಲದ 34 ಜನ ಮಾತ್ರನೇ ಆಗಬೇಕು. ಇವಾಗ ಅವ್ರನ್ನೂ ಅವ್ರಿಗೂ ಅರ್ಹರಿದ್ದಾರೆ, ಅವರು ಯಾವುದೇ ಒಂದು ಕ್ಷೇತ್ರ ಕೊಟ್ಟರು ಕೂಡ ಮಾಡುವಂಥ ಒಂದು ಶಕ್ತಿ ಅವ್ರಿಗಿದೆ. ಆದರೆ ಇವತ್ತು ನಮ್ಮ ಸರ್ಕಾರದಲ್ಲಿ ಇಷ್ಟು ಜನಕ್ಕೆ ಮಾಡಬೇಕಂತೇಳಿ ಪ್ರಮಾಣ ಇದ್ದಾಗ ಮಾಡೋಕ್ಕಾಗಲ್ಲ, ಅದಕ್ಕೆ ಅವರು ಸ್ಯಾಕ್ರಿಫೈಸ್ ಮಾಡಿರ್ತಾರೆ. ಅದನ್ನು ನಾವು ತಿಳಿದಿದ್ದೀವಿ ಇವತ್ತು. ಅಂದರೆ ಒಂದು ನಮ್ಮ ಹಿಂದುಳಿದ ನಾಯಕ ಸರ್ವೋಚ್ಚ ನಾಯಕ ಅಂತೇಳಿ ದೇವರಾಜ ಅರಸ್ ನಂತರ ಯಾವುದಾದ್ರೂ ಒಬ್ಬ ಈ ರಾಜ್ಯ ಕಂಡಂಥ ನಾಯಕ ಅಂದರೆ ಅದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ.